ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಠನಿಭಾಕಾರಂ ಜಗದೀಶವದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 5ನೇ ಸಂಧಿ, ವಿಭೂತಿ ಸಂಧಿಯ 10 ಮತ್ತು 11ನೇ ಪದ್ಯಗಳನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಜಗನ್ನಾಥದಾಸರು 10ನೇ ಪದ್ಯದಲ್ಲಿ ಮೊದಲು ಎಲ್ಲೆಲ್ಲಿ ಭಗವದ್ ರೂಪಗಳ ಚಿಂತನೆ ನಾವು ಮಾಡಬೇಕು, ನಾವು ಪ್ರತಿನಿತ್ಯ ನಮ್ಮ ಜೊತೆಗೆ ಅನುಭವಿಸುವ ಅನೇಕ ಪದಾರ್ಥಗಳಲ್ಲಿ ಭಗವಂತನ ಒಂದು ವಿಶಿಷ್ಟವಾದ ಸನ್ನಿಧಾನ ವಿಭೂತಿ ರೂಪ ಇದ್ದದ್ದರಿಂದಲೇನೆ ಆ ಪದಾರ್ಥಗಳು ನಮಗೆ ಅನುಕೂಲವಾಗುತ್ತವೆ. ಆ ಪದಾರ್ಥಗಳಲ್ಲಿ ಒಂದು ವಿಶಿಷ್ಟ ಶಕ್ತಿ ಸಾಮರ್ಥ್ಯ ಇದ್ದದ್ದು ಅದು ಭಗವಂತನ ಸನ್ನಿಧಾನ ಇದ್ದಿದ್ದರಿಂದ. ಈ ಚಿಂತನೆಯಲ್ಲಿ ಎಲ್ಲೆಲ್ಲಿ ಭಗವಂತನ ಸನ್ನಿಧಾನ ಇದೆ ಎಂಬುದನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಅಂದರೆ ನಾವು ಪ್ರತಿನಿತ್ಯ ಅನುಭವಿಸುವ ಎಲ್ಲ ಪದಾರ್ಥಗಳಲ್ಲಿ ಪ್ರತಿನಿತ್ಯ ಭಗವಂತನ ಚಿಂತನೆ ಮಾಡಿ ನಾವು ಸಂಸಾರದಲ್ಲಿದ್ದಾಗ ಅದು ಒಂದು ದೊಡ್ಡ ಸಾಧನೆ ಆಗುತ್ತದೆ ಅಂತ ಅದನ್ನು ಹೇಳ್ತಾರೆ. ನೋಡಿವೆ ಪದ್ಯವನ್ನು. ವಿತ್ತ ದೇಹಗಾರದಾರ ಪತ್ಯ ಮಿತ್ರಾದಿಗಳೊಳಗೆ ಗುಣಚಿತ್ತ ಬುದ್ಧಾದಿಂದ್ರಿಯಗಳುಳ್ಳು ಧ್ಯಾನ ಕರ್ಮದೊಳು ತತ್ತದಕ್ವಯನಾಗಿ ಕರೆಸುತ ಸತ್ಯ ಸಂಕಲ್ಪಾನುಸಾರದಿ ನಿತ್ಯ ದಲಿತ ಮಾಡಿ ಮಾಡಿಪನೆಂದು ಸ್ಮರಿಸುತ್ತಿರು. ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ವಿತ್ತ ನಾವು ಗಳಿಸಿದ ಹಣ ಏನಿದೆ ಅಲ್ಲಿ ಭಗವಂತನ ಚಿಂತನೆ ಮಾಡಲಿ, ಆ ಹಣ ನಿಮಗೆ ಅನುಕೂಲವಾಗುತ್ತದೆ, ಸರಿಯಾಗಿ ಸದ್ಧರ್ಮಾಚರಣೆಗೆ ಉಪಯೋಗ ಬೀಳುತ್ತದೆ, ಇಲ್ಲಾದ್ರೆ ಆ ಹಣ ನಮಗೆ ದಕ್ಕೋದಿಲ್ಲ. ವಿತ್ತ ನಾವು ಗಳಿಸಿದ ಸಂಪತ್ತು, ನಮ್ಮ ಗುರು ಹಿರಿಯರು ಗಳಿಸಿಟ್ಟ ಸಂಪತ್ತಿನಲ್ಲಿ ಭಗವಂತನ ವಿಭೂತಿ ರೂಪ ಚಿಂತನೆ ಮಾಡೋಣ. ದೇಹ ನಮ್ಮ ದೇಹ, ಈ ದೇಹ ಕೊಟ್ಟವನು ಭಗವಂತನೇ. ನಮ್ಮ ಬುದ್ಧಿಯಿಂದ ಆರ್ಡರ್ ಮಾಡಿಸಿಕೊಂಡು ಹುಟ್ಟಿ ಬಂದ ದೇಹ ಅಲ್ಲ ಇದು. ನಮ್ಮ ಪೂರ್ವ ಕರ್ಮಕ್ಕನುಸಾರವಾಗಿ ಗುರು ಹಿರಿಯರ ಅನುಗ್ರಹದಿಂದ ಭಗವಂತನ ಪೂರ್ಣಾನುಗ್ರಹದಿಂದ ಬಂದಿರತಕ್ಕಂಥ ಈ ಶರೀರ. ಆಗಾರ ಅಂದ್ರೆ ನಮ್ಮ ಮನೆ, ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗಿರಲಿಕ್ಕೆ ವಾಸಕ್ಕೆ ಯೋಗ್ಯವಾಗಿರತಕ್ಕಂತಹ ಮನೆ, ಅಲ್ಲಿ ಭಗವಂತನ ಚಿಂತನೆ ಮಾಡಿ. ದಾರ ಅಪತ್ಯ, ದಾರ ಅಂದ್ರೆ ಹೆಂಡತಿ ಸಂಸ್ಕೃತದಲ್ಲಿ, ಅಪತ್ಯ ಅಂದ್ರೆ ಮಕ್ಕಳು, ಮತ್ತು ಮಿತ್ರಾದಿಗಳೊಳಗೆ, ಮಿತ್ರಾದಿಗಳು ಸ್ನೇಹಿತರು, ಆ ಸ್ನೇಹಿತರು ನಮಗೆ ಪ್ರೀತಿ ಮಾಡಬೇಕಾದ್ರೆ, ಹೆಂಡತಿ ಮಕ್ಕಳು ನಮಗೆ ಪ್ರೀತಿ ಮಾಡಬೇಕಾದ್ರೆ ಭಗವಂತನ ಅನುಗ್ರಹ, ಭಗವಂತನ ಪ್ರೇರಣೆ ಅವರ ಒಳಗೆ ನಿಂತು ಅವರು ಮಾಡಿದಾಗ ಸಾಧ್ಯ ಇಲ್ಲ, ಆದರೆ ಸಾಧ್ಯವೇ ಇಲ್ಲ, ಹಾಗೆ ಚಿಂತನೆ ಮಾಡೋಣ ಅಂತಾರೆ. ಗುಣ ನಮಗೆ ಎಲ್ಲ ಕಾರ್ಯಗಳಲ್ಲಿ ಪ್ರವೃತ್ತಿ ಹುಟ್ಟಿಸ್ತಕ್ಕಂಥ 3 ಗುಣಗಳು ಸತ್ವರಜಸ್ತಮೋ ಗುಣಗಳು, ಅಲ್ಲಿ ಭಗವಂತನ ಚಿಂತನೆ. ಚಿತ್ತ ಮನಸ್ಸಿನ ಒಂದು ಪ್ರವೃತ್ತಿ, ಅದನ್ನು ಚಿತ್ತ ಅಂತ ಕರೆದದ್ದು. ಚಿತ್ತ ಅಂದರೆ ಮನಸ್ಸಿನ ಒಂದು ಪ್ರಭೇದವೇ ವಿಶೇಷವಾಗಿ. ಅದರಿಂದ ಇಂದ್ರಿಯವೆನಿಸಿದರೆ ಅಂದರೆ ಬುದ್ಧಿ ಹುಟ್ಟಿಸ್ತಕ್ಕಂಥದ್ದು, ಆ ರೀತಿ ಸ್ವತಃ ಬುದ್ಧಿ ನಾಮಕವಾದದ್ದು ಮನಸ್ಸು ಅಂತ. ಚಿತ್ತ ಅಂದರೆ ಮನಸ್ಸಿನ ಒಂದು ಪ್ರವೃತ್ತಿ, ಅನಂತರ ಬುದ್ಧಿ ಅಂದರೆ ಮತ್ತೆ ಮನಸ್ಸು, ಮತ್ತು ಇಂದ್ರಿಯಗಳು ಅಲ್ಲಿ ಹೇಳುವ ಪಂಚಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು, ಮತ್ತು ಜ್ಞಾನ ಕರ್ಮದಳು, ತಾನು ಮಾಡತಕ್ಕಂತಹ ಜ್ಞಾನ ಕರ್ಮಗಳಲ್ಲಿ ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕು, ಅಥವಾ ಜ್ಞಾನ ಮತ್ತು ಕರ್ಮದಲ್ಲಿ ಭಗವಂತ ಇದ್ದಾನೆ. ತತ್ತದ ಅಕ್ವಯನಾಗಿ ಪ್ರತಿಯೊಂದು ಪದಾರ್ಥದಲ್ಲಿ ಆಯಾ ಪದಾರ್ಥದ ಹೆಸರಿನಿಂದ ಭಗವಂತ ಕರೆಸಿಕೊಳ್ತಾ, ಆಯಾ ಪದಾರ್ಥದ ನಾಮಗಳಿಂದ ವಾಚ್ಯನಾಗಿ ಕರೆಸುತ್ತ, ತತ್ತದ ಅಕ್ವಯನಾಗಿ ಕರೆಸುತ್ತ. ಆದ್ದರಿಂದ ಆಯಾ ಪದಾರ್ಥದಲ್ಲಿ ಆಯಾ ಹೆಸರಿನಿಂದ ಭಗವಂತ ಕರೆಸಿಕೊಳ್ಳುತ್ತಾ ತನ್ನ ಸತ್ಯ ಸಂಕಲ್ಪಾನುಸಾರದಿ, ಈ ಪದಾರ್ಥ ಹೀಗಿರಬೇಕು, ಈ ಪದಾರ್ಥ ಇವರಿಗೆ ಹೀಗೆ ಉಪಯೋಗ ಬೀಳಬೇಕು, ಈ ಪದಾರ್ಥದಿಂದ ಈ ಸಂದರ್ಭದಲ್ಲಿ ಇವರಿಗೆ ಹೀಗೆ ತೊಂದರೆ ಆಗಬೇಕು, ಇವರಿಗೆ ಹೀಗೆ ಅನುಕೂಲವಾಗಬೇಕು, ಅವರವರ ಯೋಗ್ಯತೆ ಕರ್ಮಕ್ಕನುಸಾರವಾಗಿ ಪ್ರತಿಯೊಂದು ಪದಾರ್ಥದಲ್ಲಿದ್ದು ಭಗವಂತ ಆ ಪದಾರ್ಥ ಕೆಲವರಿಗೆ ಅನುಕೂಲ ಕೆಲವರಿಗೆ ಪ್ರತಿಕೂಲವಾಗುವಂತೆ ಮಾಡತಕ್ಕಂಥವನು ಸತ್ಯ ಸಂಕಲ್ಪನಾದ ಪರಮಾತ್ಮ. ತನ್ನ ಇಚ್ಛಾನುಗುಣವಾಗಿ ತನ್ನ ಸಂಕಲ್ಪಕ್ಕನುಗುಣವಾಗಿ ಸಕಲ ಪದಾರ್ಥಗಳನ್ನು ಎಲ್ಲ ಜೀವರಿಗೆ ಒದಗಿಸ್ತಕ್ಕಂಥವನು ಭಗವಂತ ಎಂಬ ಚಿಂತನೆ ನಮಗಿರಬೇಕು.
ತತ್ತರಾಖ್ವಯನಾಗಿ ಕರೆಸುತ್ತ ಸತ್ಯ ಸಂಕಲ್ಪಾನುಸಾರದಿ ಅವನ ಸತ್ಯ ಸಂಕಲ್ಪಕ್ಕೆ ಅನುಸಾರವಾಗಿ ನಿತ್ಯದಲ್ಲಿ ತಾ ಮಾಡಿ ಮಾಡಿಪನೆಂದು ಪರಮಾತ್ಮ ಪ್ರತಿಯೊಂದು ಪದಾರ್ಥದಲ್ಲಿ ಆಗತಕ್ಕಂಥ ಎಲ್ಲ ಕಾರ್ಯಗಳನ್ನು ತಾ ಮಾಡಿ ಮಾಡಿಸ್ತಾನೆ ಅಂತ ಸ್ಮರಿಸುತ್ತಿರು, ನೀ ಪ್ರತಿನಿತ್ಯ ಚಿಂತನೆ ಮಾಡು ಎಂಬ ಭಾವನೆಯಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾತಕ್ಕೆ ಇದನ್ನು ನಾವು ಚಿಂತನೆ ಮಾಡಬೇಕು ಅಂದರೆ, ಹಣ ಸಂಪಾದನೆ ಅಥವಾ ಶರೀರದ ಪೋಷಣೆ, ಹೆಂಡತಿ ಮಕ್ಕಳನ್ನು ಪ್ರೀತಿಯಿಂದ ನಾವು ನೋಡಿಕೊಳ್ತೇವೆ ನಿಜ, ಆದರೆ ಕೇವಲ ಸ್ವಾರ್ಥಕ್ಕಾಗಿ ತನ್ನ ಲಾಭಕ್ಕಾಗಿ ಹಣ ಸಂಪಾದನೆ ಶರೀರ ಪೋಷಣೆ ಹೆಂಡತಿ ಮಕ್ಕಳಲ್ಲಿ ಪ್ರೀತಿ ಮಾಡೋದೇನಿದೆಯಲ್ಲ ಇದು ಕೇವಲ ಸಂಸಾರಕ್ಕೆ ಕಾರಣ. ನೀನು ಮಾಡುವ ಹಣ ಸಂಪಾದನೆ ಅಥವಾ ಶರೀರದ ಪೋಷಣೆ ಹೆಂಡತಿ ಮಕ್ಕಳ ರಕ್ಷಣೆ ಇದು ಭಗವಂತನ ಪ್ರೀತಿಗಾಗಿಯೇ ಚಿಂತನೆ ಮಾಡು, ಇದು ಧರ್ಮ ಸಾಧನೆಗಾಗಿಯೇ ಅಂತ ಚಿಂತನೆ ಮಾಡು, ನಿಶ್ಚಿತವಾಗಿ ಅದೊಂದು ದೊಡ್ಡ ಪೂಜೆ ಆಗುತ್ತದೆ, ಭಗವಂತನ ಪ್ರೀತಿಗೆ ಸಾಧನವಾಗುತ್ತದೆ. ಭಗವಂತನ ಪ್ರೀತಿಗೆ ಅಂತ ನಾವು ಚಿಂತನೆ ಮಾಡಿ ಸಂಸಾರದಲ್ಲಿದ್ದಾಗ ಅದು ಒಂದು ದೊಡ್ಡ ಸಾಧನೆ. ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಹೆಂಡತಿ ಮಕ್ಕಳು ಕುಟುಂಬವನ್ನು ಪೋಷಣೆ ಮಾಡಿಬಿಟ್ರೆ, ಮನೆಯನ್ನು ಆಸ್ತಿಯನ್ನು ಗಳಿಸಿಬಿಟ್ರೆ ಅದು ಕೇವಲ ಮತ್ತೆ ಸಂಸಾರಕ್ಕೆ ಬಂಧಕಕ್ಕೆ ಕಾರಣವಾಗುತ್ತದೆ ಅಂತ ನಾವು ಚಿಂತನೆ ಮಾಡಬೇಕು. ಅಂದರೆ ಭಾಗವತದಲ್ಲಿ ಅನೇಕ ಕಡೆ ಹೇಳಿರ್ತಕ್ಕಂತಹ ಮಾತನ್ನು ಜಗನ್ನಾಥದಾಸರು ಕನ್ನಡೀಕರಣ ಮಾಡಿದ್ದಾರೆ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ತಾನ್ಯವೇದಯೇತ್. ಹೆಂಡತಿ ಮಕ್ಕಳು ಮನೆ ಮಠಗಳನ್ನು ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿ ಅವುಗಳನ್ನು ನಾವು ಅನುಭವಿಸಿದಾಗ ಅದೊಂದು ದೊಡ್ಡ ಸಾಧನೆ, ಭಗವಂತನ ಪ್ರೀತಿಗೆ ಸಾಧನೆಯಾಗುತ್ತದೆ ಎಂಬ ಚಿಂತನೆ ನಮಗಿರಬೇಕು. ಮಿತ್ರರು ನಮಗೆ ಸಹಾಯ ಮಾಡುತ್ತಾರೆ, ನಮ್ಮ ಮೇಲೆ ಪ್ರೀತಿ ಮಾಡುತ್ತಾರೆ. ಮಿತ್ರ ಎಂಬ ಶಬ್ದ ಬಂದದ್ದೇ ಮಿನೋತಿ ತ್ರಾಯತೇಚ ಇತಿ ಮಿತ್ರ. ಆದ್ದರಿಂದ ನಮ್ಮನ್ನು ಸರಿಯಾಗಿ ತಿಳುವಳಿಕೆಯಿಂದ ಧರ್ಮ ಮಾರ್ಗದಲ್ಲಿ ನಡೆಸ್ತಾನೆ, ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಸ್ವಯಂ ಕಷ್ಟವನ್ನು ತಿಳಿದು ರಕ್ಷಣೆ ಮಾಡುವ ವ್ಯಕ್ತಿಗೆ ಮಿತ್ರ ಸ್ನೇಹಿತ ಅಂತ ಕರೆದದ್ದು ಉಂಟು ಅಂತ. ಈ ನಿಟ್ಟಿನಲ್ಲಿ ಈ ಪ್ರತಿಯೊಂದು ಪದಾರ್ಥಗಳಲ್ಲಿ ಭಗವಂತ ಇದ್ದು ಸಕಲ ಕಾರ್ಯಗಳನ್ನು ಮಾಡಿ ಮಾಡಿಸ್ತಾನೆ ಎಂಬ ಚಿಂತನೆ ನಮಗಿರಬೇಕು ಅಂತ ನಾವು ತಿಳಿಯಬೇಕು. ವಿತ್ತ ದುಡ್ಡು ಕಾಸು ಹಣ, ದೇಹ ನಮ್ಮ ದೇಹ, ಆಗಾರ ನಮ್ಮ ಮನೆ, ದಾರ ಹೆಂಡತಿ ಅಪತ್ಯ ಮಕ್ಕಳು, ಮತ್ತು ಮಿತ್ರಾದಿಗಳೊಳಗೆ ಸ್ನೇಹಿತರು ಬಂಧು ಬಾಂಧವರು ಇರಬಹುದು ಅವರೆಲ್ಲರೊಳಗೆ ಭಗವಂತನ ಚಿಂತನೆ, ಭಗವಂತನ ವಿಭೂತಿ ರೂಪದ ಚಿಂತನೆ ಮಾಡು. ಮತ್ತು ಗುಣಗಳು, ಗುಣ ಅಂದರೆ ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರವರ್ತಕವಾಗಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳು, ಚಿತ್ತ ಮನಸ್ಸಿನ ಒಂದು ಪ್ರವೃತ್ತಿ, ಬುದ್ಧಿ ಮನಸ್ಸು ಇಂದ್ರಿಯಗಳು, ನಮ್ಮ ಎಲ್ಲ ಕಾರ್ಯಕ್ಕೆ ಸಾಧನವಾಗಿರತಕ್ಕಂಥ ಇಂದ್ರಿಯಗಳೊಳಗೆ, ಇದರ ಜೊತೆಗೆ ಧ್ಯಾನ ಕರ್ಮದಳು, ನಮಗಿದ್ದ ತಿಳುವಳಿಕೆ, ನಾವು ಮಾಡುವ ಕಾರ್ಯಗಳು ಎಲ್ಲದರೊಳಗೆ ಪರಮಾತ್ಮ ಇದ್ದಾನೆ. ತತ್ತರಾಖ್ವಯನಾಗಿ ಕರೆಸುತ್ತ ಆಯಾ ಹೆಸರಿನಿಂದ ಭಗವಂತ ಕರೆಸಿಕೊಳ್ಳುತ್ತಾ ತನ್ನ ಸತ್ಯ ಸಂಕಲ್ಪ ಅನುಸಾರದಿ, ತನ್ನ ಸತ್ಯ ಸಂಕಲ್ಪಕ್ಕನುಗುಣವಾಗಿ ಭಗವಂತ ನಿತ್ಯದಲ್ಲಿ ಸಕಲ ಕರ್ಮಗಳನ್ನು ತಾ ಮಾಡಿ ಮಾಡಿಸುವನು ಎಂದು ಭಕ್ತಿಯಿಂದ ಸ್ಮರಣೆ ಮಾಡು. ಇದು ದೊಡ್ಡ ಭಗವಂತನ ಪೂಜೆಯಾಗುತ್ತದೆ ಎಂಬ ಚಿಂತನೆಯಲ್ಲಿ ಈ ಪದ್ಯವನ್ನು ಪಠನೆ ಮಾಡೋಣ. ವಿತ್ತ ದೇಹಗಾರದಾರ ಪತ್ತೆ ಮಿತ್ರಾದಿಗಳೊಳಗೆ ಗುಣಚಿತ್ತ ಬುದ್ಧಿಯಾದಿಂದ್ರಿಯಗಳುಳ್ಳು ಜ್ಞಾನ ಕರ್ಮದೊಳು ತತದಕ್ಷಯನಾಗಿ ಕದಸುತ್ತ ಸತ್ಯ ಸಂಕಲ್ಪಾನುಸಾರದಿ ನಿತ್ಯದಲ್ಲಿತ ಮಾಡಿ ಮಾಡಿಪನೆಂದು ಸ್ಮರಿಸುತ್ತಿರು. ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಜಗನ್ನಾಥದಾಸರು. ಮುಂದಿನ 11ನೇ ಪದ್ಯದಲ್ಲಿ ಮೂರು ಅದ್ವೈತಗಳ ಚಿಂತನೆ ಮಾಡಿ, ಭಕ್ತಿಯಿಂದ ಅದ್ವೈತಗಳ ಚಿಂತನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆ ಪರಮಾತ್ಮನ ಪೂರ್ಣಾನುಗ್ರಹ ಆಗುತ್ತದೆ, ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ಅದ್ವೈತದ ಚಿಂತನೆ ಅಂದ ಕ್ಷಣಕ್ಕೇನೆ ನಮ್ಮ ತೆರೆಯಲ್ಲಿ ಬರೋದು ಅದ್ವೈತಿಗಳು, ಮಾಯಾವಾದಿಗಳು ಹೇಳತಕ್ಕಂಥ ಜೀವಬ್ರಹ್ಮರ ಐಕ್ಯ, ಪರಮಾತ್ಮ ಜೀವರು ಒಂದು ಎಂಬ ಐಕ್ಯ. ಈ ಅದ್ವೈತ ಅಲ್ಲ, ನಿಜವಾದ ಅದ್ವೈತ ಅಂದ್ರೇನು? ಭಾಗವತದಲ್ಲಿ ಹೇಳಿರತಕ್ಕಂಥ ಮಾತನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಅದ್ವೈತ ಅಂದ್ರೆ ಮೂರು ಅದ್ವೈತಗಳು ಉಂಟು, ಭಾವಾದ್ವೈತ, ದ್ರವ್ಯಾದ್ವೈತ ಮತ್ತು ಕ್ರಿಯಾದ್ವೈತ ಅಂತ ಕರೆದದ್ದು ಉಂಟು. ಈ ಮೂರು ಅದ್ವೈತಗಳನ್ನು ಚಿಂತನೆ ಮಾಡುತ್ತಾ ಸದ್ಭಕ್ತಿಯಿಂದ ನಾವು ಭಗವಂತನೇ ಸಮರ್ಪಣೆ ಮಾಡಿದಾಗ ಗಜೇಂದ್ರನನ್ನು ಭಗವಂತ ಯಾವ ರೀತಿ ಬಂದು ರಕ್ಷಣೆ ಮಾಡಿದ್ದಾನೆ, ಹಾಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಯಾವ ರೀತಿ ಈ ಮೂರು ಅದ್ವೈತಗಳ ಚಿಂತನೆ ನಮಗಿರಬೇಕು ಎಂಬ ತತ್ವವನ್ನು ಜಗನ್ನಾಥದಾಸರು ಆ ಶಾಸ್ತ್ರೀಯವಾದ ವಿಚಾರವನ್ನು ಈ 11ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೇ
ಸಾಧಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನ್ನು ಇವಕಾವ ಕೃಪಾಳು ಕರಿವರ ಒಲಿದ ತೆರದಂತೆ. ಬಹಳ ಸುಂದರವಾಗಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ನೋಡಿ. ಭಾವಾದ್ವೈತ, ಭಾವ ಅಂದ್ರೆ ಅದ್ವೈತ ಎಂಬ ಶಬ್ದವನ್ನು ಪ್ರತಿಯೊಂದರ ಮುಂದೆ ಹಚ್ಚಿಕೊಳ್ಳಬೇಕು. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ ಈ ಮೂರು ವಿಧವಾದ ಅದ್ವೈತಗಳನ್ನು ಭಾವಿಸುತ್ತ ಪ್ರತಿನಿತ್ಯ ಅಂದ್ರೆ ಸದ್ಭಕ್ತಿಯಲ್ಲಿ ಭಾವಿಸುತ್ತ ಭಕ್ತಿಯಿಂದ ಚಿಂತನೆ ಮಾಡುತ್ತಾ ಸರ್ವತ್ರ ಸರ್ವತಾ ಮರ್ಯಾದೇನೆ ತಾವಕನು ತಾನೆಂದು. ಅಂದ್ರೆ ನಿನ್ನವನು ನಾನು ಅಂದ್ರೆ ಪರಮಾತ್ಮನಿಗೆ ನಾವು ಪ್ರತಿನಿತ್ಯ ಆತ್ಮಾರ್ಪಣೆ ಮಾಡಿಕೊಂಡು ನಾನಿನ್ನವ ನಿನ್ನವ ಶ್ರೀನಿವಾಸ ಅಂತ ಹೇಳ್ಕೊಳ್ಬೇಕು. ತಾವಕನು ಅಂದ್ರೆ ನಿನ್ನವನು, ನಾನು ಅಂದ್ರೆ ತಾನೆಂದು, ನಾನು ನಿನ್ನವನು ಸ್ವಾಮಿ ಅಂತ ಪರಮಾತ್ಮನಿಗೆ ಪ್ರತಿನಿತ್ಯ ಯಾರು ಸರ್ವ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣ ಭಾವದಿಂದ ಆತ್ಮಾರ್ಪಣೆ ಮಾಡಿಕೊಂಡ ಮಹಾನುಭಾವರಿದ್ದಾರಲ್ಲ ಅಂತಹ ಪ್ರತಿದಿನ ಸೇವಿಸುವ ಭಕ್ತರಿಗೆ, ಪ್ರತಿದಿನ ಭಕ್ತಿಯಿಂದ ಭಗವಂತನನ್ನು ಸೇವಿಸುವ ಭಕ್ತರಿಗೆ ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ? ತನ್ನನು ಈವ, ತನ್ನನ್ನೇ ಕೊಟ್ಟು ರಕ್ಷಣೆ ಮಾಡ್ತಾನೆ ಎಂಬ ಮಾತನ್ನು ತಿಳಿಸಿದ್ದ. ತನ್ನನು ಈವ ಎಂಬ ಮಾತನ್ನ ಮತ್ತು ಕೃಪಾಳು ಕಾವ, ಕೃಪಾಸಾಗರನಾಗಿರ್ತಕ್ಕಂತಹ ಕರುಣಾಮೂರ್ತಿಯಾದ ಭಗವಂತ ನಮ್ಮನ್ನ ಕಾವ ಅಂದ್ರೆ ರಕ್ಷಣೆ ಮಾಡ್ತಾನೆ, ಕಾಪಾಡ್ತಾನೆ. ಹೇಗೆ? ಕರಿವರ ಒಲಿದಂತ, ಕರಿವರ ಒಲಿದ ತೆರೆದಂತೆ. ಕರಿವರ ಗಜೇಂದ್ರ, ಆ ಗಜಶ್ರೇಷ್ಠವಾಗಿರ್ತಕ್ಕಂಥ ಭಗವದ್ಭಕ್ತನಾದ ಗಜೇಂದ್ರನಿಗೆ ಭಗವಂತ ರಕ್ಷಣೆ ಮಾಡಿದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಚಿಂತನೆ ಮಾಡಬೇಕಾದದ್ದು ಮುಖ್ಯವಾಗಿ ಮೂರು ಅದ್ವೈತಗಳು ಅಂದರೆ ಏನು ಅಂತಂದರೆ, ವಿಶೇಷವಾಗಿ ನೂಲಿನಿಂದ ಬಟ್ಟೆ ಆಗುತ್ತದೆ. ನೂಲು ಅದು ಕಾರಣ, ಬಟ್ಟೆ ಮತ್ತು ಕಾರ್ಯ. ಇದರ ಜೊತೆಗೆ ಪಂಚಮಹಾಭೂತಗಳಿಂದ ದೇಹ ಮೊದಲಾದ ಕಾರ್ಯಗಳು ಹುಡುತ್ತದೆ. ಆದರೆ ಈ ಕಾರಣದಿಂದ ಕಾರ್ಯ ಪೂರ್ಣ ಪ್ರತ್ಯೇಕವಾಗಿ ಭಿನ್ನವಾದದ್ದಲ್ಲ. ಅಲ್ಲಿ ಹೇಳುವಾಗ ಸವಿಶೇಷ ಭೇದ ಅಂತ ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಪಂಚಮಹಾಭೂತಗಳು ಬೇರೆ, ದೇಹಾದಿ ವಸ್ತುಗಳು ಬೇರೆ, ನಿಜಾನೇ. ಆದರೂ ಕೂಡ ಅಂದರೆ ಈ ಕಾರ್ಯ ಕಾರಣಗಳು ಎಲ್ಲವೂ ಭಗವದ್ ಅಧೀನ. ಇದನ್ನು ಚಿಂತನೆ ಮಾಡೋದಕ್ಕೆ ಭಾವಾದ್ವೈತ ಅಂತ ಕರೀತಾರಂತೆ. ಅಂದರೆ ಕಾರ್ಯಕಾರಣಗಳಲ್ಲಿ ಸವಿಶೇಷ ಭೇದ ಇದೆ, ಕಾರ್ಯಕಾರಣಗಳು ಎರಡೂ ಕೂಡ ಭಗವಂತನ ಅಧೀನ. ಜಗತ್ತಿನಲ್ಲಿರ್ತಕ್ಕಂಥದ್ದು ಕೇವಲ ಯಾವುದು ಪ್ರಾಕೃತಿಕವಾದದ್ದಲ್ಲ, ಎಲ್ಲವೂ ನ್ಯಾಚುರಲ್ ಅಲ್ಲ. ಪ್ರಕೃತಿಯಲ್ಲಿ ಭಗವಂತ ಇದ್ದು ಕಾರ್ಯ ಮಾಡಿಸ್ತಾನೆ. ಪ್ರಕೃತಿ ಅಭಿಮಾನಿ ಮಹಾಲಕ್ಷ್ಮಿಗೆ ಭಗವಂತ ಪ್ರೇರಣೆ ಮಾಡಿ ಕಾರ್ಯ ಮಾಡಿಸ್ತಾನೆ ಅಂತ ಚಿಂತನೆ ಮಾಡಬೇಕು. ಇದನ್ನು ಹೇಳಿದ್ದುಂಟು, ಕಾರ್ಯಕಾರಣ ವಸ್ತೈಕ್ಯ ದರ್ಶನಂ ಪಟತಂತುವತ ಅವಸ್ತುತ್ವಾಧಿಕಲ್ಪಸ್ಯ ಭಾವಾದ್ವೈತಂ ತದುಚ್ಯತೆ. ಅದು ಹೇಳಿದ್ದೆ ಅಷ್ಟು. ಭಾವಾದ್ವೈತ ಅಂದ್ರೆ ಏನು ಅಂದ್ರೆ, ಕಾರ್ಯಕಾರಣ ವಸ್ತುಗಳಲ್ಲಿ ಇರ್ತಕ್ಕಂಥ ಭಗವಂತ ಒಬ್ಬನೇ, ಅದರ ಜೊತೆಗೆ ಎಲ್ಲ ಕಾರ್ಯಕಾರಣ ವಸ್ತುಗಳು ಕೂಡ ಅದು ಭಗವಂತನ ಅಧೀನವಾದದ್ದು ಅಂತ ಚಿಂತನೆ ಮಾಡತಕ್ಕಂಥದ್ದೇನಿದೆ ಇದು ವಿಶೇಷವಾಗಿ ಭಾವಾದ್ವೈತ ಅಂತ ಅಂದ್ರೆ ಕರೆಸಿಕೊಂಡಿದೆ ಅಂತ ಅಭಿಪ್ರಾಯ. ಅಂದ್ರೆ ಈ ಮೂರು ಅದ್ವೈತಗಳನ್ನು ಸಾಕಷ್ಟು ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದುಂಟು. ವಿಶೇಷವಾಗಿ ಅಂದ್ರೆ ಕಾರ್ಯಕಾರಣಾದಿ ವಿವಿಧವಾದ ಅಧಿಷ್ಠಾನಗಳಲ್ಲಿ ಭಗವಂತ ಸಮಾನನಾಗಿ ಇದ್ದಾನೆ ಎಂಬ ಚಿಂತನೆ ಇದು ಭಾವಾದ್ವೈತ ಅಂತ. ಎರಡನೇದಾಗಿ ನಾವು ಚಿಂತನೆ ಮಾಡಬೇಕಾದ್ದು ಅದು ಕ್ರಿಯಾದ್ವೈತ. ಕ್ರಿಯಾದ್ವೈತ ಅಂದ್ರೆ ಏನು ಗೊತ್ತಾ, ನಾವು ಮನಸ್ಸು ಮಾತು ದೇಹಗಳಿಂದ ಮಾಡತಕ್ಕಂಥ ಸರ್ವ ಕ್ರಿಯೆಗಳು ಕೂಡ ಬಿಂಬರೂಪಿಯಾದ ಪರಮಾತ್ಮನ ಪ್ರೇರಣೆ, ಅವನ ಒಂದು ನಿಯಾಮಕತ್ವದಲ್ಲಿ ಆ ಭಗವಂತನಿಂದ ವ್ಯಕ್ತವಾಗುತ್ತಾ ಇದೆ ಸಕಲ ಕ್ರಿಯೆಗಳು ಕೂಡ. ಅವನೇ ಸರ್ವತಂತ್ರ ಸ್ವತಂತ್ರ, ಅವನ ಅನುಗ್ರಹದಿಂದ ಜೀವನಿಗೂ ಕಿಂಚಿತ್ ಸ್ವಾತಂತ್ರ್ಯ, ಭಗವದ್ ಅಧೀನವಾದ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ ಅಂತ ಕರೆದದ್ದುಂಟಲ್ಲ, ಆ ರೀತಿ ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಅಂದ್ರೆ ಸರ್ವ ಕರ್ಮಗಳು ಕೂಡ ಭಗವಂತನ ಅಧೀನ ಎಂದು ತಿಳಿದು ಸಮರ್ಪಣೆ ಮಾಡತಕ್ಕಂಥದ್ದೇನಿದೆ ಇದು ಕ್ರಿಯಾದ್ವೈತ ಅಂತ. ನಾವು ಮಾಡುವ ಬೆಳಗಿನಿಂದ ರಾತ್ರಿವರೆಗೆ ಏನೇನು ಕರ್ಮಗಳನ್ನು ಮಾಡುತ್ತೇವೆ, ಯಾವ ಯಾವ ಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ, ಎಲ್ಲವೂ ಭಗವಂತನಿಂದ ನಾವು ಮಾಡ್ತಾ ಇದ್ದೇವೆ, ಭಗವಂತನೇ ಮಾಡಿ ಮಾಡಿಸ್ತಕ್ಕಂಥವನು. ಈ ಚಿಂತನೆ ಏನಿದೆ ಇದನ್ನು ಕ್ರಿಯಾದ್ವೈತ ಅಂತ ಕರೆದಿದ್ದಾರೆ. ಅದನ್ನು ಸ್ಪಷ್ಟವಾಗಿ ನಾವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಭಾಗವತ ಸಪ್ತಮ ಸ್ಕಂದದಲ್ಲಿ ನಾರದರು ಅನೇಕ ಧರ್ಮಾಚರಣೆಗಳನ್ನು ಹೇಳುವಾಗ ಈ ಮಾತನ್ನು ಹೇಳಿದ್ದುಂಟು. ವಿಶೇಷವಾಗಿ ಕ್ರಿಯಾದ್ವೈತಕ್ಕೂ ಹೇಳಿದ್ದಾರೆ, ಯದ್ ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾಕ್ತನೋಭಿ ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ ಎಂಬ ಮಾತನ್ನ ಭಾಗವತದ 7ನೇ ಸ್ಕಂದದಲ್ಲಿ ಹೇಳಿದ್ದುಂಟು. ಭಾವಾದ್ವೈತಂ ಕ್ರಿಯಾದ್ವೈತಂ
ದ್ರವ್ಯಾದ್ವೈತಂ ತಥಾತ್ಮನ ವರ್ತಯನ್ ಸ್ವಾನಿ ಭೂತೇಹ ತ್ರೀನ್ ಸ್ವಪ್ನಾನ್ ಧುನೋತೇ ಮುನಿ. ಒಬ್ಬ ಮಾತನ್ನು ಹೇಳಿದ್ದುಂಟು ಈ ರೀತಿ. ಕೊನೆಯದಾಗಿ ಅಲ್ಲಿ ಹೇಳುವಾಗ ನಾವು ತಿಳಿಯುವಾಗ ದ್ರವ್ಯಾದ್ವೈತ, ದ್ರವ್ಯಾದ್ವೈತ ಅಂದ್ರೆ ಈ ಜೀವನಿಗೆ ಸಂಬಂಧಪಟ್ಟಿರತಕ್ಕಂತಹ ಹಿಂದಿನ ಪದ್ಯದಲ್ಲಿ ಹೇಳಿರತಕ್ಕಂಥ ಹೆಂಡತಿ ಮನೆ ಮಠ ಮಕ್ಕಳು ಎಲ್ಲ ದ್ರವ್ಯಾದಿ ಲಾಭಗಳು ಎಲ್ಲವೂ ನಮಗೇನು ಪ್ರಿಯವಾಗತವಲ್ಲ, ಇವೆಲ್ಲವೂ ನಮಗೆ ಪ್ರಿಯವಾದದ್ದು ಹೇಗೆ, ಅದು ಭಗವಂತನಿಂದ ಅಂತ ಚಿಂತನೆ ಮಾಡಬೇಕು ನಾವು. ಅದರಿಂದ ನಮಗೆ ಸಂಬಂಧಪಟ್ಟವರೆಲ್ಲ ನಮಗೆ ಸಿಗತಕ್ಕಂಥ ಪದಾರ್ಥಗಳೆಲ್ಲ ಅದು ಭಗವಂತನಿಂದ. ನಮಗೆ ಇವರು ಅತ್ಯಂತ ಪ್ರಿಯಕರರು, ಇವರು ನಮ್ಮನ್ನ ಬಹಳ ಪ್ರೀತಿ ಮಾಡ್ತಾರೆ, ಅತ್ಯಂತ ಅಕ್ಕರೆಯಿಂದ ಅಂತಃಕರಣದಿಂದ ನೋಡಿಕೊಳ್ತಾರೆ. ಯಾತಕ್ಕಾಗಿ ಅವರಲ್ಲಿ ನಿಂತು ಭಗವಂತ ಪ್ರೇರಣೆ ಮಾಡಿ ಇವನನ್ನ ಪ್ರೀತಿ ಮಾಡು ಅಂತ ಅವರಿಗೆ ಭಗವಂತ ಪ್ರೇರಣೆ ಮಾಡಿದರೆ ಆ ವ್ಯಕ್ತಿಗಳು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಆ ಎಲ್ಲ ಬಂಧು ಬಾಂಧವರ ಪ್ರೀತಿ ಅವರಲ್ಲಿ ನಿಂತು ಕೊಟ್ಟವನು ಭಗವಂತ. ಆ ಎಲ್ಲ ಬಂಧು ಬಾಂಧವರು ಭಗವಂತನ ಅಧೀನ, ಅವನ ಅಧೀನವಾಗಿ ಇವರೆಲ್ಲರೂ ನಮಗೆ ವಿಶೇಷವಾಗಿ ಪ್ರೀತಿ ಮಾಡ್ತಾರೆ ಎಂಬ ಚಿಂತನೆ ನಮಗಿರಬೇಕು. ಸಮಚಿತ್ತನಾಗಿರತಕ್ಕಂಥದ್ದು ಅಂತ ಆತ್ಮಜಾಯ ಸುತಾದೀನಂ ಅನ್ಯೇಷಾಂ ಸರ್ವದೇಹಿನಾಂ ಯಸ್ವಾರ್ಥ ಕಾಮಯೋರೈಕ್ಯಂ ದ್ರವ್ಯಾದ್ವೈತಂ ತದುಚ್ಯತೆ ಎಂಬ ಮಾತನ್ನು ಹೇಳಿದ್ದುಂಟು ವಿಶೇಷವಾಗಿ. ಆದ್ದರಿಂದ ಈ ರೀತಿಯಾದ ಅದ್ವೈತಗಳು ಅಂತ ಅಭಿಪ್ರಾಯ. ಸಕಲ ಪದಾರ್ಥಗಳು ಭಗವಂತನ ಅಧೀನ, ಇದು ದ್ರವ್ಯಾದ್ವೈತ, ಮತ್ತು ಎಲ್ಲ ಕಾರ್ಯಕಾರಣ ಪದಾರ್ಥಗಳು ಭಗವಂತನ ಅಧೀನ, ಎಲ್ಲ ಕ್ರಿಯೆಗಳು ಭಗವಂತನ ಅಧೀನ. ಈ ಚಿಂತನೆಗೆ ಮೂರು ವಿಧವಾದ ಅದ್ವೈತದ ಚಿಂತನೆ, ದ್ರವ್ಯಾದ್ವೈತ, ಕ್ರಿಯಾದ್ವೈತ, ಅನಂತರ ಭಾವಾದ್ವೈತ ಅಂತ ಹೇಳಿದ್ದುಂಟು. ಈ ಅದ್ವೈತಗಳು ಹೇಳಿರತಕ್ಕಂತಹ ಐಕ್ಯ ಎಂಬುದು ಸರ್ವಥಾ ಇಲ್ಲಿ ವಿವಕ್ಷಿತವಾಗಿರತಕ್ಕಂತಹದ್ದು ಅಲ್ಲ. ಆ ಅದ್ವೈತ ಅಲ್ಲ, ಜೀವಬ್ರಹ್ಮರು ಒಂದೇ ಎಂಬ ಅದ್ವೈತವನ್ನು ಹೇಳಿಲ್ಲ. ಅದನ್ನಂದ್ರೆ ಇಲ್ಲಿ ಸದ್ಭಕ್ತಿಯಲ್ಲಿ ಭಾವಿಸುತ್ತ ಅಂತ ಹೇಳಿ ವಿಶೇಷವಾಗಿ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ನಾವು ತಿಳಿಯಬೇಕು. ವಿಶೇಷವಾಗಿ ಇಲ್ಲಿ ಗಜೇಂದ್ರನನ್ನ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ ಅಂತ ಕೇಳ್ತೇವೆ. ಗಜೇಂದ್ರನ ಉದ್ಧಾರಕ್ಕಾಗಿ ಹೆಂಡತಿಗೂ ಹೇಳದೇನೆ, ಮೈ ಮೇಲೆ ವಸ್ತ್ರವನ್ನು ಲೆಕ್ಕಿಸದೇನೆ, ಗರುಡನ ವೇಗವನ್ನು ಸಾಲದಂತೆ ಓಡಿ ಬಂದ ಪರಮಾತ್ಮ ಕೆಸರಿನಲ್ಲಿ ಬಿದ್ದಿರತಕ್ಕಂಥ ಒಂದು ಕಮಲ ಪುಷ್ಪವನ್ನ ಸಮರ್ಪಣೆ ಮಾಡಿದ ಕ್ಷಣ ಪ್ರೀತಿಯಿಂದ ಓಡೋಡಿ ಬಂದು ಎಷ್ಟೋ ವರ್ಷಗಳ ಕಾಲ ಅನುಭವಿಸಿದ ಆ ದುಃಖವನ್ನು ಪರಿಹಾರ ಮಾಡಿದವನು ಗಜೇಂದ್ರನಿಗೆ ಭಗವಂತ. ಆ ರೀತಿ ಭಕ್ತಿಯಿಂದ ನಾವು ಭಗವಂತನನ್ನ ಕರೆದರೆ ನಿಶ್ಚಿತವಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎಂಬ ವಿಶ್ವಾಸ ನಮಗಿರಬೇಕು ಎಂಬ ಭಾವನೆಯಲ್ಲಿ ಈ ಚಿಂತನೆಯನ್ನು ಮಾಡಬೇಕು ನಾವು. ಭಾವಾದ್ವೈತ, ಭಾವಾದ್ವೈತ ಅಂದ್ರೆ ಸಕಲ ಕಾರ್ಯಕಾರಣ ಪದಾರ್ಥಗಳು ಭಗವಂತನ ಅಧೀನ. ದ್ರವ್ಯಾದ್ವೈತ, ಹೆಂಡತಿ ಮನೆ ಮಠ ಮಕ್ಕಳು ಎಲ್ಲವೂ ಭಗವಂತನ ಅಧೀನ, ಆ ಭಗವಂತನ ಪ್ರೇರಣೆಯಿಂದ ಅವರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಕ್ರಿಯಾದ್ವೈತ, ಮೂರನೇದಾಗಿ ಎಲ್ಲ ಕ್ರಿಯೆಗಳು ಭಗವಂತನ ಅಧೀನ. ಈ ರೀತಿ ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ ಈ ಮೂರು ವಿಧವಾಗಿರತಕ್ಕಂತಹ ಅದ್ವೈತಗಳನ್ನ ಸದ್ಭಕ್ತಿಯಲ್ಲಿ ಭಾವಿಸುತ್ತ, ಸದ್ಭಕ್ತಿಯಿಂದ ಪ್ರತಿನಿತ್ಯ ಚಿಂತನೆ ಮಾಡ್ತಾ ಸ್ಮರಣೆ ಮಾಡ್ತಾ ಸರ್ವತ್ರ ಮರೆಯದಲೇ ಪ್ರತಿಯೊಂದು ಸಂದರ್ಭದಲ್ಲಿ ನಾ ಹೇಳಿದೆ ಎಲ್ಲ ಪದಾರ್ಥಗಳು ನಮಗೆ ಅನುಕೂಲವಾಗಿವೆ. ಹೆಂಡತಿ ಮಕ್ಕಳು ಎಲ್ಲರೂ ನಮಗೆ ಅನುಕೂಲವಾಗಿದ್ದಾರೆ. ಯಾತಕ್ಕೆ? ಅದು ಭಗವಂತನ ಪ್ರೇರಣೆ, ಪೂರ್ವಜನ್ಮದ ಸುಕೃತ, ಗುರು ಹಿರಿಯರ ಪುಣ್ಯ, ಭಗವಂತನ ಪೂರ್ಣಾನುಗ್ರಹ. ಇದನ್ನು ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ಇದು ದೊಡ್ಡ ಪೂಜೆ ಆಗುತ್ತದೆ. ಮರೆಯದಲೇ ಸರ್ವತ್ರ ಅಂತಾರೆ ಜಗನ್ನಾಥದಾಸರು. ಪ್ರತಿ ಕ್ಷಣ ನಮಗ ಏನೇ ಒಂದು ಸಣ್ಣ ಪುಟ್ಟ ಅನುಕೂಲತೆ ಆದರೂ ಕೂಡ ಇದು ಭಗವಂತನಿಂದ ಆದದ್ದು ಅಂತ ಚಿಂತನೆ ಮಾಡಬೇಕು ನಾವು. ಸರ್ವತ್ರ ಮರೆಯದಲೇ ತಾವಕನು ತಾನೆಂದು ಅಂದ್ರೆ ತಾವಕನು ಅಂದ್ರೆ ತಾನು ತಾವಕನು ತಾನು ಅಂದ್ರೆ ನಾನು ನಿನ್ನವನೆಂದು ಭಗವಂತನಲ್ಲಿ ಪ್ರತಿನಿತ್ಯ ಚಿಂತನೆ ಮಾಡ್ರಿ ಅಂತ. ತವ ಅಂತ ಕರಿತೀವಿ, ತವ ತವ ನಾಮ ಕಿಂ, ನಿನ್ನ ಹೆಸರೇನು ಅಂದ್ರೆ ತಾವಕನು ಅಂದ್ರೆ ನಾನು ನಿನ್ನವನೆಂದು ಭಗವಂತನಲ್ಲಿ ಪ್ರತಿನಿತ್ಯ ನಮಗೆ ಸ್ಮರಣೆ ಇರಲಿ, ಚಿಂತನೆ ಇರಲಿ. ಅಂದ್ರೆ ತಾನು ತಾವಕನು ಎಂದು ನಾನು ನಿನ್ನವನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ, ಪ್ರತಿನಿತ್ಯ ಸೇವೆ ಮಾಡುವ ಭಗವದ್ಭಕ್ತರಿಗೆ ತನ್ನನು ಈವ ತನ್ನನ್ನೇ ಕೊಟ್ಟು ರಕ್ಷಣೆ ಮಾಡುತ್ತಾನೆ. ಅಹಂ ಭಕ್ತ ಪರಾಧೀನ ಯೋಗಕ್ಷೇಮಂ ವಹಾಮ್ಯಂ ಎಂಬ ಮಾತಿನಂತೆ ಪರಮಾತ್ಮ ನಿಶ್ಚಿತವಾಗಿ ಆ ಭಕ್ತನನ್ನು ಬಂದು ರಕ್ಷಣೆ ಮಾಡುತ್ತಾನೆ, ತನ್ನನ್ನೇ ಕೊಡ್ತಾನೆ. ಯಾರು ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತನ್ನನ್ನೇ ಅವನಿಗೆ ಕೊಟ್ಟು ರಕ್ಷಣೆ ಮಾಡುತ್ತಾನೆ ಅಂತ ಅಭಿಪ್ರಾಯ. ಅಷ್ಟು ಕಾಯ್ತಾನೆ ಅಂತ ಬಲಿಚಕ್ರವರ್ತಿ ತನ್ನ ತಲೆಯನ್ನು ತನ್ನನ್ನೇ ಸಮರ್ಪಣೆ ಮಾಡಿದ. ಅವನ ಮನೆಯ ದ್ವಾರಪಾಲಕನಾದ ಭಗವಂತ ತನ್ನನ್ನೇ ಕೊಟ್ಟಿದ್ದಾನೆ ಎಂಬ ಅರ್ಥದಲ್ಲಿ ಅಷ್ಟು ಅನುಗ್ರಹ ಮಾಡುತ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು. ಆ ರೀತಿಯಾಗಿ
ಕೃಪಾಳು ಆದ ಭಗವಂತ ಕಾಯುವ, ಹೇಗೆ ಕರೆಯುವರಾಗ ಒಲಿದ ತೆರೆಯದಂತೆ ಆ ಗಜೇಂದ್ರನಿಗೆ ಒಲಿದ ಒಂದು ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ ಎಂಬ ವಿಚಾರವನ್ನು ನಾವು ತಿಳಿಯಬೇಕು. ಈ ಭಕ್ತಿಯ ಅನುಸಂಧಾನ ಪೂರ್ವಕವಾಗಿ ಈ ಪದ್ಯವನ್ನು ಪಠನ ಮಾಡೋಣ. ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೆ ತಾವಕನ್ನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನ್ನು ಈವಕಾವ ಕೃಪಾಳು ಕರಿವರ ಗ್ವಲಿದ ತೆರೆದಂತೆ. ಶ್ರೀಕೃಷ್ಣಾರ್ಪಣಮಸ್ತು.